ಮುಂಚೂಣಿಯಲ್ಲಿ ನಿಂತಿದ್ದಿ, ನೋಡುವಾಗ ಮುಖದಲ್ಲೇ ಕಾಣ್ತದೆ ದಾನವ
ಯೋಚನೆ ಮಾಡಿದೆ ಅಂತಾದ್ರೆ ಕೇವಲ ಸ್ವಾರ್ಥ ಪ್ರೀತಿಯಿಂದ ಬಂದಿದ್ದಿ. ಲೋಕವೆಲ್ಲ ಪೂಜಿಸುವಂತ ಧರ್ಮಗುಡಿ ಅಯೋಧ್ಯೆ ಆವಾಸ ಸ್ಥಾನ ಅಂತ ಹೇಳಿದ್ರೆ ಅದನ್ನು ಯೋಚಿಸದೆ ಕೇವಲ ದುರುಳನಾಗಿ ಮುಂದುವರಿದೆ ಎಂದಾದ್ರೆ ನೋಡು, ಕಲ್ಲಿನ ದೋಣಿಯಲ್ಲಿ ಸಮುದ್ರ ಇಂಗಿದ ಹಾಗಾದಿತ್ತು, ಮುಳುಗುತ್ತಿ ಮುಳುಗುತ್ತಿ. ಗರ್ಭಗುಡಿಗೆ ಒಂದು ಬ್ರಹ್ಮಕಲಶ ಆಗಬೇಕು ಅಂತ ಬಂದದ್ದು. ಗರ್ಭಗುಡಿಗೆ ಬ್ರಹ್ಮಕಲಶ ಆಗಬೇಕಾದ್ರೆ ಉಪನಯನ ಆದಂತ ಬ್ರಾಹ್ಮಣ ಬರಬೇಕು. ನನ್ನ ಅಪ್ಪ ಬ್ರಾಹ್ಮಣದಲ್ಲದೆ ಇದು ಅಪ್ಪ ಬ್ರಾಹ್ಮಣನಾದ್ರೆ ಮಗ ಬ್ರಾಹ್ಮಣನಾಗಬೇಕು. ನೋಡುವ ಬ್ರಹ್ಮರಕಾಶದ ಗುಂಡಾಗ್ತದ. ಅಜಮಿಳನ ಅಜಾಮಿಳನ ಅಪ್ಪನು ಬ್ರಾಹ್ಮಣನೇ. ಹೌದಾ? ಅವ ಮತ್ತೆ ಚಾಂಡವಾಗಿದ್ದಾನೆ. ಕುಲ್ಲೇ ಒಂದು ಯಾವತ್ತಿದ್ರೂ ಕೇಸರಿಯನ್ನು ವಿರೋಧಿಸಿದ ಪ್ರಕರಣ ಇಲ್ಲ. ಇಲ್ಲ, ಕೇಸರಿಯ ಹಾಗೆ ನಿಂತಿರುವ ನನಗೆ ಪುಣ್ಯ ಸಮಾನರಾದಂತಹ ನೀನು ಇಡಲ್ಲ. Yeah.
ಬಂದವ. ಯಾರೇ ಇರಲಿ ಏನೇ ಇರಲಿ ಏನದು ಮುಂದೆ ಹೋಗುತ್ತಾರಂತ